ಮನೆಯಲ್ಲಿ ನೆಮ್ಮದಿಯಿಂದ ಮಲಗಲು ಸರಿಯಾದ ಮನೆಯ ವ್ಯವಸ್ಥೆ ಇಲ್ಲ. ಒಂದು ವೇಳೆ ಮಳೆ ಬಂದರೆ ಗುಡಿಸಲು ಕೂಡ ಸೋರುತ್ತದೆ. ಶೌಚಾಲಯದ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ. ಆನೆಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇವುಗಳಿಂದ ಬದುಕು ಸಾಗಿಸುವುದು ಕಷ್ಟವಾಗುತ್ತಿದೆ ಎಂದು ದರಗೂರು ತಾಲೂಕಿನ ದಡದಹಳ್ಳಿ ಹಾಡಿಯ ಜನರು ಪಬ್ಲಿಕ್ ವಾಯ್ಸ್ ಟಿವಿ ಜೊತೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಡಿಯ ಜನರು ಗ್ರಾಮ ಪಂಚಾಯಿತಿಗೆ ಮನೆ ನೀಡುವಂತೆ 2 ವರ್ಷಗಳಿಂದಲೂ ಅರ್ಜಿಯನ್ನು ಸಲ್ಲಿಸುತ್ತಿದ್ದು ಹಣ ಹೊಂದಿದವರಿಗೆ ಮಾತ್ರ ಗ್ರಾಮ ಪಂಚಾಯಿತಿ ಮನೆ ನೀಡುತ್ತಿದ್ದಾರೆ. ಹಣ ಹೊಂದಿಲ್ಲದ ಹಾಡಿ ಜನರಿಗೆ ಮುಂದೇನು ಮಾಡಬೇಕೆಂಬುದು ತಿಳಿಯುತ್ತಿಲ್ಲ ಎಂದು ಬಾವಿಕೆರೆ ಹಾಡಿಯ ಜನರು ಯಾವುದಕ್ಕೊಂದಕ್ಕೂ ಸಹ ಹಿಂಸನೆ, ಯಾಕಂದ್ರೆ ಹಿಂಸೆ ಅಂದ್ರೆ ರೋಡ್ಗೂ ಹಿಂಸೆ ಸಹ, ಆಮೇಲೆ ಮತ್ತೆ ಕುಡಿಯೋ ನೀರಿಗೂ ಹಿಂಸೆ, ಕರೆಂಟ್ಗೂ ಹಿಂಸೆ ಸಹ, ಆಮೇಲೆ ಕರೆಂಟ್ ಬಿಲ್ ಕಟ್ಟಿದ್ರೆ ಕರೆಂಟ್ ಕಿತ್ತಾಕ್ಬಿಡ್ತೀನಿ ಅಂತ ಅನ್ನೋದು. ಆವತ್ತು ಎಮ್ ಎಲ್ನೂ ಕರೆಸಿದ್ದು ಸರ್, ಎಮ್ ಎಲ್ ಬರೋದು ಮುಂಚೆ ಒಂದು ಮುಂದೆನೇ ಬಂದು ಆಗಲೇ ಕರೆಂಟು ಕಲಾಸು ಮಾಡಿದ್ರೆ ಸರ್, ಕರೆಂಟೇ ಕಿತ್ತಿಲ್ಲ ಅಂದ್ಬಿಟ್ಟು ದಬ್ಬಾಯಿಸಿ ಸರ್ ಹೇಳಿದ್ರು ಸರ್ ಕೇಳೋದಿಲ್ಲ. ಆಮೇಲೆ ಇನ್ನೊಂದು ಸಹ ಹೇಳ್ತೀನಿ, ಈಗ ಎಷ್ಟೋ ಸರ್ ಉವಾಸಿ ಓಡಾಡೋಕ್ಕೆ ಫುಲ್ಲು ಸಹ ಮಂಡಿ ಗಂಟ ಬರ್ತದೆ ಬದಿ ಸರ್, ಏನಾದರೂ ಕೇಳೋದಿಲ್ಲ. ಎಷ್ಟು ಹೇಳಿದ್ರು 3-4 ಟ್ರಿಪ್ ಸರ್ ಇಲ್ಲಿ ವರ್ಜಿ ಕೊಟ್ಟು ಕೊಟ್ಟು ಸಾಕಾಕಿ ಎಲ್ಲ ನಮ್ಮ ಈ ರೋಡ್ಗೆ ಸರ್. ಆಮೇಲೆ ಆ ಕುಡಿಯೋ ನೀರಿಗೆ ಈಗ ಬೇರೆ ಸರ್ ಬಂದಿದೆ ಬಿಲ್ಲು, ಇಷ್ಟು ಚೇರಿಗೆ 3,000, 3 ಚೇರಿಗೆ ಇಷ್ಟು ದುಡ್ಡು ಕಟ್ಬೇಕಂತ ಸರ್. ನಾವೆಲ್ಲಿ ಕಟ್ಟೋದು ಹೇಳಿ ಸರ್, ಕೂಲಿ ಇದ್ರೆ ಮಾಡ್ಬೋದು ಸರ್, ಕೂಲಿ ಇದ್ರೆ ಎಲ್ಲಿ ಮಾಡಿದ್ರೆ ಹೇಳಿ ಸರ್ ನೀವೇ. ಹಾಂ, ಅದಕ್ಕೆ ಸ್ವಲ್ಪ ಭಾರಿ ಹಿಂಸೆ ಸರ್ ನಮಗೆ, ಇಲ್ಲಿ ತೊಂದರೆ ಅಲ್ಲ ತೊಂದರೆ ಸರ್. ಗ್ರಾಮ ಪಂಚಾಯಿತಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಹಾಡಿಯಲ್ಲಿ ಒಟ್ಟು 73 ಕುಟುಂಬಗಳು ಕೃಷಿಯನ್ನೇ ಆಧರಿಸಿವೆ. ಕಾಡಿನಲ್ಲಿರುವ ಹಣ್ಣು ಹಂಪಲುಗಳು ಹಾಗೂ ಸೌದೆಯನ್ನು ಪಡೆಯಲು ಕಾಡಿಗೆ ಹೋದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ತೊಂದರೆ ನೀಡುತ್ತಾರೆ. ಆದ್ದರಿಂದ ದಯಮಾಡಿ ಅರಣ್ಯ ಹಕ್ಕುಪತ್ರವನ್ನು ನೀಡಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಹಾಡಿಗೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಿ ಬಹುಬೇಗನೆ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕು ಎಂದು ಮನವಿ ಮಾಡಿದರು. ಮಳೆ ಹೋದ್ರೆ ಫುಲ್ಲು ಓಡಾಡೋಕ್ಕಾಗಲ್ಲ ಸರ್, ಇಲ್ಲಿ ಓಡಾಡೋಕ್ಕೂ ಆಗಲ್ಲ. ಆಮೇಲೆ ಬದಿ ಸಿಕ್ಕಾಪಟ್ಟೆ ಯಾವ ವೆಹಿಕಲ್ ಓಡಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ನಡ್ಕೊಂಡು ಬರೋಕ್ಕೂ ಆಗಲ್ಲ. ಮತ್ತೆ ಇನ್ನು ನೀರು ಸಮಸ್ಯೆ ಸಿಕ್ಕಾಪಟ್ಟಿದೆ ಸರ್ ನೀರು. ಆಮೇಲೆ ಇಲ್ಲಿ ಎಲ್ಲ ಇದು ರೆಡಿ ಮಾಡೋದು ಏನಿಲ್ಲ ಸರ್, ಇಲ್ಲಿ ಅಲ್ಲಿ ಸುಂಟಿ ಗಿಂಟಿ ಹೋದಲ್ಲೋ ದೂರ ಸರ್ ತಗೋಬರೋದೆಲ್ಲ ದೂರ. ಆಮೇಲೆ ರಾತ್ರಿ ಹೋತಲ್ಲ ಆನೆ ಕರೆಂಟ್ ಇಲ್ಲ, ಆನೆಗಳೆಲ್ಲ ಬೀದಿ ನುಗ್ತಾರೆ ಸರ್. ಜಮೀನು ಸರ್ ಇಲ್ಲಿ ಯಾರಿಗೂ ಇಲ್ಲ ಸರ್, ಜಮೀನು ಊರಿಗೆ ಇಲ್ಲ ಸರ್, ಬೇರೆ ಊರೆಲ್ಲ ಐತೆ. ಇದೊಂದು ಊರಿಗಿಲ್ಲ,